जनन बयान, देश की नेता प्रतिपक्ष का कुछ नहीं हो सकता है। सर मैं कठोर शब्द से उसको निंदा करता हूं। ನೋಡಿದ್ರಲ್ಲ ಯಾಕೆ ಈ ಮಾತನ್ನು ನಾನು ನಿಮ್ಮ ಮೊದಲೇ ಇಡ್ತಾ ಇದ್ದೀನಿ ಅಂತಂದರೆ, ಇವು ಒಂದನ್ನೊಂದು ನೋಡಿದಾಗ ಈ ಒಂದು ತಿಂಗಳ ಅವಧಿಯಲ್ಲಿ ನಮ್ಮ ಮೋದಿಯವರು ಎಲ್ಲೋ ತಪ್ಪು ಮಾಡಿದರು ಅಥವಾ ಮೆಜಾರಿಟಿ ಆಗಲಾರದು ಮೀಕಾಗಿದ್ದಾರು ಅಂತೇಳಿ. ಯಾಕಂದರೆ ಇಂಥ ಪರಿಸ್ಥಿತಿ ಹಿಂದಿನ 10 ವರ್ಷಗಳಲ್ಲಿ ಎಂದೂ ಕಂಡಿಲ್ಲ. ನಾವು ಯಾರೂ ವಿರೋಧ ಪಕ್ಷ ಇಲ್ಲ ಅಂದ ತಕ್ಷಣ ಪ್ರಶ್ನೆ ಮಾಡಲಿಕ್ಕೆ ಹೋಗಿಲ್ಲ ಮೋದಿಯವ್ರಿಗೆ. ಅದಕ್ಕೆ ಮೋದಿಯವರು ಅಂದ್ರೆ ಆನೆ ನಡೆದಿದ್ದ ದಾರಿ ಅಂದಂಗಾಗಿ ಹೋಗಿಬಿಟ್ಟಿತ್ತು. ಹೀಗಾಗಿ ಎದುರಾಳಿ ಇಲ್ಲದೆ ಉತ್ತರ ಕೊಡ್ತಾ ಇದ್ರು. ಆಗ ಅವರು ಎದೆ ಬಡ್ಕೊಂಡು ಹೇಳ್ತಾ ಇದ್ರು, ನಾವೊಬ್ಬ ನೀವೆಲ್ಲರೂ ಅಂತೇಳ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಮಧ್ಯದ ಹೇಳ್ತಾ ಇದ್ದಾರೆ ಅವರು, ಈ ಕಳೆದ ಒಂದು ತಿಂಗಳಲ್ಲಿ ನನಗೆ ಮೊದಲನೇ ಅಧಿವೇಶನದಲ್ಲ 2.5 ಗಂಟೆ ನನ್ನ ಕುತ್ತಿಗೆಯನ್ನು ಕೊಯ್ದಂಗೆ ಮಾಡಿದ್ರಪ್ಪ ಇವರು, ನನಗೆ ಮಾತಾಡಲಿಕ್ಕೆ ಕೊಡಲಿಲ್ಲಪ್ಪ ಇವರು ಅನ್ನುವಷ್ಟು ಮಟ್ಟಿಗೆ. ನೀವಿನಿಂದ ಮಾತು ಮಾತಾಡಿದರು, ಏನಂತ ಮಾತು ಮಾತಾಡಿದರು? ಯಾಕೆಂದರೆ ಇದಕ್ಕೆ ಪೂರ್ವದಲ್ಲೇ ಲಾಸ್ಟ್ ಇಯರ್ದಲ್ಲಿ ನಿಮಗೆ ಗೊತ್ತದೆ, ಕೊನೆಗೆ ರಾಹುಲ್ ಗಾಂಧಿ ಅವರು ಮೋದಿ ಮತ್ತು ಅದಾನಿ ಅವ್ರ ಸಂಬಂಧ ಬಗ್ಗೆ ಪ್ರಶ್ನೆಗಳನ್ನು ಮಾಡಿದಾಗ ಇಡೀ ರಾಹುಲ್ರು ಮಾಡಿದ ಪ್ರಶ್ನೆಗಳು ಸಹ ಕಿತ್ತು ಸ್ಪಂಜ್ ಔಟ್ ಮಾಡಿಬಿಟ್ಟಿದ್ರು, ಕಿತ್ತಾಕ್ಬಿಟ್ಟಿದ್ರು ಅವ್ರನ್ನ. ಅಷ್ಟು ಪ್ರಬಲರಾಗಿದ್ದರು ಅವತ್ತು. ಆದರೆ ಅವತ್ತಿನ ಸ್ಥಿತಿ ಇವತ್ತು ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇಷ್ಟು ವೀಕಾಗಿ ಹೇಳುವಂಥ ನೇಚರ್ ಅವ್ರದ್ದಲ್ಲ. ಆದರೆ ಇವತ್ತು ಅವರು ತಾವು ಮಾಡಿಕೊಂಡಂತಹ ಅತಿರೇಕದ ಒಂದು ಏನಪ್ಪ ನಡಾವಣೆಗಳಿಂದಾಗಿ 80-20 ಆಗಿರ್ಬೋದು, ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೇನೇನೋ ಮಾಡಿ ಮತ್ತೆ ಅದೇ ಹಾದಿಲಿ ಹಾದಿಲಿ ಹೋಗ್ಬೇಕಂತೇಳೋ ಪ್ರಯತ್ನ ಮಾಡಿ ಕಾವಡ್ಡದಲ್ಲಿ ನೀವು ಮಾಲಕ್ ರೇಸನ್ ಹಾಕಿಬಿಟ್ಕೊಂಡಂಥ ಒಂದು ಸಂದೇಶವನ್ನು ನಮ್ಮ ಯೋಗಿ ಅವ್ರ ಮೂಲಕ ಮಾಡಿಸಿ ನಂತರ ಅದಕ್ಕೆ ನಮ್ಮ ಸಂಸದರು 3 ಜನ ವಿರೋಧ ಮಾಡಿದಾಗ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾಡಿತು, ಇಂಟ್ರೀಮ್ ಆರ್ಡರ್ ಮಾಡಿ ಇಲ್ಲ ಹೆಸರನ್ನು ಕಿತ್ತಾಕಬೇಕು ಅಂತ ಅನ್ನುವಂಥ ಮಾತನ್ನು. ಇದರ ನಂತರ ಮತ್ತೊಂದು ಮಾಡ್ತಾರೆ ಅವರು, ಏನಪ್ಪ ಅಂದರೆ ಎಜುಕೇಷನ್ ಮಿನಿಸ್ಟರ್ ಅವ್ರು ಮಾಡಿದ ತಪ್ಪುಗಳನ್ನು ತಾವೇ ಸ್ವತಃ ಉತ್ತರ ಕೊಡಲಾರದು ಎಜುಕೇಷನ್ ಮಿನಿಸ್ಟರ್ ಬಿಡ್ತಾರೆ. ಅದು ನೋಡೋಣ ಉತ್ತರ ಏನದು, ನೋಡಿದಿರಿ ಈಗಾಗಲೇ. ಇನ್ನೊಂದು ಮತ್ತೊಂದು ಏನು ಮಾಡ್ತಾರಪ್ಪ ಅಂತಂದರೆ, RSS ಜೊತೆಗೆ ಅಧಿಕಾರಿಗಳು ಗುರುತಿಸಿಕೊಳ್ಳಬಹುದು ಅಂದರೆ ಅವ್ರಲ್ಲಿ ನಿಷೇಧ ಇರುತ್ತಾರೆ ಅಧಿಕಾರಿಗಳ ಮೇಲೆ. ಇಲ್ಲ RSS ಸಂಘಟನೆ ಜೊತೆ ಕೂಡ್ಕೋಬಾರದು ಅಂದರೆ 1966 ಇಂದಿರಾ ಗಾಂಧಿ ಅವರು ಒಂದು ಏನಪ್ಪ ಅಂದರೆ ಡೈರೆಕ್ಷನ್ ಮಾಡಿದ್ರು, ಆದೇಶ ಮಾಡಿದರು, ಅದನ್ನು ಕಿತ್ತಾಕಿದರು. ಇವತ್ತು RSS-ದವರು ಅದನ್ನು ಕೇಳಿರಲಿಲ್ಲ, ಏನು ನಮ್ದು ಕಿತ್ತಾಕಿರಪ್ಪ ತಗಾಗ್ರ ಅಂತೇಳ, ಆದರೂ ಕಿತ್ತಾಕಿಬಿಟ್ರು. ಇವೆಲ್ಲ ಏನು ತೋರಿಸ್ತಪ್ಪ ಅಂದ್ರೆ ಒಂದು ಒಂದೇದ್ದು ಇವತ್ತು ಎಜುಕೇಷನ್ ಮಿನಿಸ್ಟರ್ ಬಚಾವ್ ಮಾಡೋ ಸ್ಥಿತಿ ಒಳಗಿಲ್ಲ ಪ್ರಧಾನಿ ಅವರು, ಎದುರಾಳಿಗಳು ಕೇಳುವಂಥ ವಿರೋಧಿ ಕೇಳುವಂಥ ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡೋ ಸ್ಥಿತಿ ಒಳಗಿಲ್ಲ, ಅದಾನಿ ಅಂಬಾನಿ ಅವ್ರ ಕುರಿತಾಗಿ ಮಾತಾಡೋ ಸ್ಥಿತಿ ಒಳಗಿಲ್ಲ. ಕಾರ್ಪೊರೇಟ್ ಪರವಾಗಿ ನಾವೇನಾದರೂ ಅರ್ಥನೀತಿ ಅಂದರೆ ಅದಕ್ಕೆ ಉತ್ತರ ಕೊಡೋದು ಕಷ್ಟ ಆಗಿಬಿಟ್ಟದೆ ಇವತ್ತು. ಜೊತೆಗೆ ಇವರು ಸ್ವತಂತ್ರವಾಗಿ ಅಧಿಕಾರ ಮಾಡೋ ಶಕ್ತಿ ಅವ್ರಿಗಿಲ್ಲ. ಏನಿದ್ದರೂ ನಿತೀಶ್ ಕುಮಾರ್ ಮತ್ತು ಇನ್ನೊಬ್ಬರು ನಾಯ್ಡು ಅವರ ಹೆಗಲ ಮೇಲೆ ಕೂತೋಗುವಂಥದ್ದು ಅವೆಲ್ಲ ಮೊದಲು ನೇಚರ್ ಇನ್ನೂ ಉಳಿದವಿಲ್ಲ ಅಂತಲ್ಲ, ಇಲ್ಲ ತಮ್ಮ ಎಲ್ಲ ಬೇಕಾದಂಥ ಮಿನಿಸ್ಟರ್ಗಳು ಮಾಡ್ಕೊಂಡಿದ್ದಾರೆ ಮಾಡಿದ್ರು. ಆದರೆ ಆ ಮಿನಿಸ್ಟರ್ಗಳಿಗೂ ಸಹಿತ ಉತ್ತರ ಕೊಡೋದು ಭಾಳ ಕಷ್ಟ ಆಗಿಬಿಟ್ಟದೆ. ಧರ್ಮೇಂದ್ರ ಪ್ರಧಾನ್ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ನಮ್ಮ ರಾಹುಲ್ ಮತ್ತು ಅಖಿಲೇಶ್ ಅವರು ಉತ್ತರ ಕೊಡೋದು, ನಾನು ನಿಮಗೆ ಬದ್ಧ ಅಲ್ಲ ನಿಮ್ಗೆ ಉತ್ತರ ಕೊಡ್ಬೇಕು ಅನ್ನೋ ಹಂಗಿಲ್ಲ ಅನ್ನೋ ಹಂಗೆ ಉತ್ತರ ಕೊಡ್ತಾರೆ ಅವರು. ಧರ್ಮೇಂದ್ರ ಪ್ರಧಾನ್ ಅವರು ನಾ ಏನಿದ್ರು ನಮ್ಮ ಮೋದಿಯವ್ರಿಗೆ ಬಂದ್ರೆ ಮೋದಿಯವ್ರು ಬಂದು ನಮ್ಗೆ ಉತ್ತರ ಕೊಡಲಿ ಅನ್ನೋ ಹಂಗಿತ್ತು ಅವ್ರಿಗೆ ಉತ್ತರ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು ಮೋದಿ ಅವರ ಹಿಂದೆ ಅಂಥ ಪ್ರಬಲವಾದಂಥ ಜನ ಯಾರು ನಿಲ್ತಾ ಇಲ್ಲ. ಇದಕ್ಕೆ ಕಾರಣ ಅಂದರೆ ಅವರು ಈ ಲೋಕಸಭಾ ಚುನಾವಣೆಯಲ್ಲೇ ಪೆಟ್ಟು ತಿಂದಿದ್ದು ಅಂತ ಸರ್ಕಾರ